ಇವತ್ತವಳಲ್ಲೇ ಇದ್ದು ನಾಳೆ ಏನಾದರೂ ಹೊರಡತಾಳೇನೋ ಅಂತ. ರಾಧಿಕಂಗೆ ಏನಾದರೂ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರದೀಪ. ಖಂಡಿತ ಶಾಂತನು. ನೀನು ಅನ್ಕೊಂಡ ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ನಿನ್ನಿಂದ ನೀನು ಅನ್ಕೊಂಡ ಹಾಗೆ ಏನು ಮಾಡೋದಕ್ಕಾಗಲೇ ಇಲ್ಲ ಅಲ್ವಾ? ಈ ಸತಿನೂ ನಾನು ಮುಂದೆ ಸೋತ ಹೋದೆ. ನೀನು ರಾಧಿಕಾ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಜ್ಜಿ ಹೋದ ಕೆಲಸ ಏನಾಯ್ತು? ರಾಧಿಕಾ ಯಾಕೆ ಹೀಗೆ ಆಡ್ತಿದ್ದಾಳೆ? ವಿವೇಕ್ ಭಾವ ಅಮ್ಮ ಮಗ ಇಬ್ರು ಸೇರಿ ನನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಪಾಪ ಅವರಿಂದ ಅದಾಗಲಿಲ್ಲ. ನೋಡಿ ರಾಧಿಕಾ, ಶಾಂತನು ಅವಳು ಏನು ಬೇಕಾದರೂ ಮಾತಾಡ್ಲಿ, ನೀನು ಒಂದು ಮಾತು ಕೂಡ ಆಡಬೇಡ. ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದ್ದೇ ಆಗಲಿ. ರಾಧಿಕಾಗೆ ಯಾವಾಗ ನಮ್ಮ ಮೇಲೆ ಪ್ರೀತಿ ಬರುತ್ತೋ ಅಲ್ಲಿವರೆಗೂ ಕಾಯೋಣ, ಎಲ್ಲ ನೋವನ್ನು ಸಹಿಸಿಕೊಳ್ಳೋಣ. ಅಲ್ಲಿ ಏನಾಯ್ತು ಅನ್ನೋದಕ್ಕೆ ಅಮ್ಮ ನಮ್ಮ ಜೊತೆಗೆ ಇದ್ದರು. ಅವಕ್ಕೆ ಎಲ್ಲ ಸತ್ಯ ಗೊತ್ತಿದೆ. ನೀ ಸುಮ್ಮನೆ ಇದ್ಬಿಡು. ರಾಧಿಕಾ ಒಳಗೆ ಹೋಗಮ್ಮ. ಯಾಕಜ್ಜಿ? ಎರಡು ಸಲ ಇವರು ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ರು. ಆದ್ರೆ ನಿಮಗೆ ಗೊತ್ತಾಗಲೇ ಇಲ್ಲ, ಇಬ್ರು ಸೇರಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಪ್ಲಾನ್ ಮಾಡಿದ್ರು. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ ರಾಧಿಕಾ. ಅಮ್ಮ ಹೇಳೋದು ಅಂತ ನಾನು ಸುಮ್ಮನೆ ಇದ್ದೀನಿ. ನಿನ್ನ ಹುಚ್ಚು ಆಸೆ ಆಗಲಿ ಅಂತಾನೆ ಮನೆಯವರು ಒಪ್ಪಿಗೆ ಪಡೆದು ನಿನ್ನನ್ನು ಅಲ್ಲಿ ಕಳಿಸಿದ್ದು. ನಮ್ಮೆಲ್ಲರ ಆಸೆ ನಿನಗೆ ಹಿಡಿದಿರೋ ಚೆನ್ನಿ ಹೊಟ್ಟೋಗ್ಲಿ ಅನ್ನೋದಷ್ಟೇ. ನಾಚಿಕ್ ಗೆಟ್ಟವನೆ. ಒಂದ್ ಹೆಣ್ಣಿನ ಬೆನ್ ಹಿಂದೆ ನಿಂತ್ಕೊಂಡು ಪಿತೂರಿ ಮಾಡ್ತಾ ಇದೆಯಲ್ಲ, ನಿನಗೆ ಧೈರ್ಯ ಅನ್ನೋದಿದ್ರೆ ನನ್ನ ಕಣ್ ಮುಂದೆ ನಿಂತ್ಕೊಂಡು ಮಾಡೋ. ಬೆನ್ ಹಿಂದೆ ಚೂರಿ ಹಾಕೋರ್ಗೆ ಯಾವ ಹೆಸರು ಹಿಡಿದು ಕರೀತಾರೆ ಅಂತ ಗೊತ್ತಲ್ಲ. ರಾಧಿಕಾ ನಾಲ್ಗೆ ಬಿಗಿಡ್ ಮಾತಾಡು. ಶಾಂತನು ಪ್ಲೀಸ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ರಾಧಿಕಾ ನೀನು ಒಳಗೆ ಹೋಗಮ್ಮ, ಹೇಳಿದ್ನಲ್ಲ ರಾಧಿಕಾ ಒಳಗೆ ಹೋಗು. ವಿವೇ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ರಾಧಿಕಾನ ಅವಳ ತವರ ಮನೆ ಕಳಿಸೋದೇ ಒಳ್ಳೆಯದು. ನಾವು ಎಷ್ಟು ದಿನ ಅಂತ ಇದನ್ನು ಸಹಿಸ್ಕೊಳ್ಳೋದು? ರಾಧಿಕಾ ಅದೆಷ್ಟು ಅವಮಾನ ಮಾಡಿದ್ರು ಶಾರದಾ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ಲು ಗೊತ್ತಾ? ಯಾಕೆ ಈ ಹುಡುಗಿಗೆ ಇದೆಲ್ಲ ಅರ್ಥ ಆಗಲ್ವೋ? ಶಾರದಾ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ನನಗೇನಂದರೂ ನನಗೆ ಚಿಂತೆ ಇಲ್ಲಮ್ಮ. ಆದರೆ ಶಾಂತನಿಗೇನಾದರೂ ಅಂದರೆ ನನಗೆ ತುಂಬ ಬೇಜಾರಾಗತ್ತೆ. ನನಗೆ ನೋವಾದರೂ ನಾನು ಸಹಿಸ್ಕೋತೀನಿ, ನನ್ನ ಮಗನಿಗೆ ಅವಮಾನ ಆದರೆ ನನಗೆ ತುಂಬ ದುಃಖ ಆಗುತ್ತೆ. ಒಂದು ಕುಟುಂಬದ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಬದುಕ್ತೋರು ನಾವು. ನಮಗೆಷ್ಟು ನೋವಾದರೂ ಸಹಿಸ್ಕೋತೀವಿ, ಆದರೆ
ಈ ಕುಟುಂಬಕ್ಕೆ ಮಾತ್ರ ನಮ್ಮ ಕೈಯಲ್ಲಿ ಸಹಾಯನ ಮಾಡ್ತಾನೆ ಇರ್ತೀವಿ. ಹೌದು ವಿವೇಕಣ್ಣ, ಈ ವಿಷಯದಲ್ಲಿ ರಾಧಿಕನ ಬಗ್ಗೆ ನನಗೆ ಬೇಸರ ಇದೆ. ಪಾಪ ಇವರಿಬ್ರು ಎಷ್ಟು ಕಷ್ಟಪಟ್ಟುಕೊಂಡು ನೋವನ್ನು ಸಹಿಸಿಕೊಂಡು ಈ ಮನೆಗೋಸ್ಕರ ಸೇವ್ ಮಾಡ್ತಾ ಇದ್ದಾರೆ, ಆದರೆ ರಾಧಿಕಾಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಓ, ಶಾರದಾ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹೋಗಿ ಸಮಾಧಾನ ಮಾಡು. ಹೌದು, ಪ್ರತಿ ಸಲ ನಿಮ್ಮ ಪ್ಲ್ಯಾನಲ್ಲಿ ಫ್ಲಾಪ್ ಆಗ್ತಾನೆ ಇದ್ದೀರಾ. ರಾಧಿಕನ ಹತ್ರ ಪದೇ ಪದೇ ಮಂಗಳಾರತಿ ಮಾಡಿಸ್ಕೋತಾನೆ ಇದ್ದೀರಾ. ತಾಯಿ ಮಗ ಇಬ್ರು ನನ್ನ ಕಣ್ಣಿಗೆ ಜೋಕರ್ ಥರ ಕಾಣಿಸ್ತಾ ಇದ್ದೀರಾ. ಅದೆಷ್ಟು ಪ್ಲ್ಯಾನ್ ಮಾಡ್ತೀರಾ ಮಾಡಿ, ಆದರೆ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಲ್ಲಿ ಏನು ನಡೀತು? ನನಗೆ ಗೊತ್ತಾಗಲೇಬೇಕು. ಮನಸ್ಸಿಗೆ ಜಾಸ್ತಿ ಹಚ್ಕೋಬೇಡಿ, ನೆಮ್ಮದಿನೂ ಕೆಡಿಸ್ಕೋಬೇಡಿ. ಬೇಟೆ ತಪ್ಪಿಸ್ಕೊಂಡ್ರೆ ಹುಲಿ ಕಣ್ಮುಚ್ಚಿ ಕೂತ್ಕೊಳ್ಳೋದಿಲ್ಲ. ಒಂದು ಸಾರಿ ಮಾಡಿದ ತಪ್ಪನ್ನು ಇನ್ನೊಂದು ಸಾರಿ ಮಾಡಿದೆ ಬೇಟೆ ಆಡ್ತಾನೆ ಹೋಗುತ್ತೆ. ನಾವು ಹಾಗೆ ಮಾಡಬೇಕು, ಅದೊಂದೇ ನಮ್ಮ ಮುಂದಿರೋ ಗುರಿ. ಬೇಟೆ ತಪ್ಪಿಸ್ಕೋತಾನೆ ಇರಲಿ, ನಾವು ಮತ್ತೆ ಮತ್ತೆ ಬೇಟೆ ಆಡ್ತಾನೆ ಹೋಗೋಣ. ಅದು ಒಂಥರ ಚೆನ್ನಾಗಿರುತ್ತೆ. ಇಲ್ಲ ಶಾಂತನು, ನಾನು ಸೋತೋದೆ ಅನ್ನಿಸ್ತಿದೆ. ಇವತ್ತು ಸಿಕ್ಕ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ? ಅಮ್ಮ, ಅವಕಾಶ ಸಿಗದೇ ಇದ್ದಿದ್ದಕ್ಕೆ ನಿರಾಸೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮತ್ತೊಂದಷ್ಟು ಅವಕಾಶನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಖಂಡಿತ ಸಕ್ಸಸ್ ಸಿಗುತ್ತೆ. ಅವಳೇನು ದೇವತೆನಾ ನನ್ನಂತ ರಾಕ್ಷಸನ ಕೈಗೆ ಸಿಗದೆ ಆಟ ಆಡ್ಸೋಕೆ? ಖಂಡಿತ ಸಿಗಲ್ಲ. ನನ್ನನ್ನು ಬಿಟ್ಟು ತುಂಬ ದೂರ ಹೋಗಿದ್ದೀರಿ, ಅದು ರಾಧಿಕಾ ಪ್ರಾಣ ತೆಗೆಯೋವರೆಗೂ. ಶಾಂತನು, ನೀನು ನಂಬಿಕೆ ಇಡೋ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಿರೋದ್ರಿಂದಾರೆ ನಿನ್ನ ಸರ್ವನಾಶಕ್ಕೆ ನಾನು ನಿಂತಿರೋದು. ಎಲ್ಲ ಸರಿಯಾಗಿ ಹೋಗ್ತಿತ್ತು ಶಾಂತನು, ಒಂದ್ಸತಿ ಈ ಮನೆ ಕೂಲಿ ಇದಾನಲ್ಲ ಆ ರಾಜು, ಅವನ್ ಬಂದು ತಪ್ಪಿಸ್ಬಿಟ್ಟ. ಇನ್ನೊಂದ್ಸತಿ ಅವನ್ ಯಾವನೋ ಹಾಳಾದ ಅಗೋರಿ, ಅವನ್ ಬಂದ್ ಎಲ್ಲ ಹಾಳ್ ಮಾಡ್ಬಿಟ್ಟ. ಹೇಳದ್ನಲ್ಲಮ್ಮ, ಇಂಥ ಸಾವಿರ ಅವಕಾಶಗಳು ನಮಗೆ ಸಿಗುತ್ತವೆ. ನಾವು ಮಾಡಿದ ಪ್ಲಾನ್ನ ಪ್ರಾರಂಭ ಸರಿಯಾಗಿರಲಿಲ್ಲ. ನನ್ನನ್ನ ಅಲ್ಲಿ ಬರೋದ್ ಬೇಡ ಅಂದಾಗಲೇ ಅನ್ಕೊಂಡೆ, ಏನೋ ಎಡವಟ್ಟಾಯ್ತು ಅಂತ. ಹೋಗ್ಲಿ ಬಿಡಿ. ರಾಧಿಕಾ ಈಗ ಯಾರೋ ದಿಕ್ಕಿಲ್ದಿರೋ ಹುಡುಗಿ, ಎಷ್ಟು ದಿನ ಅಂತ ಈ ಮನೆಯವ್ರು ಕಾಲು ಕಾಯ್ತಾರೆ? ಕಾವಲು ಕಾಯ್ತಾ ಇರಬೇಕಾದ್ರೆ ಕಾಣೆ ಆಗುವಾಗ ಮಾಡ್ಬೇಡ. ಶಾಂತನು, ನಾನು ರಾಧಿಕಾ ಮುಂದೆ ಸೋತಿದ್ದು, ಮನೆಯವ್ರ ಮುಂದೆ ಎಲ್ಲ ನನಗೆ ಅವಮಾನ ಆಗಿದ್ದು, ಅವಳು ನನ್ನ ಕಪಾಳಕ್ಕೆ ಹೊಡೆದಿದ್ದು, ಯಾವುದು ನನ್ನಿಂದ ಮರೆಯಕ್ಕಾಗ್ತಿಲ್ಲ ಶಾಂತನು. ಹೇಗೆ ಸುಮ್ಮನಿರಲಿ ಹೇಳು? ಎಲ್ಲ ಸಿಟ್ಟನ್ನು ಒಟ್ಟು ಮಾಡ್ಕೊಳ್ಳಿ ಅಮ್ಮ, ಮುಂದೆ ರಾಧಿಕಾನ ಹೊಡೆದಾಕುವಾಗ ನಮಗೆ ಸಹಾಯ ಬರುತ್ತೆ. ಅವಳು ನಮ್ಮ ಮೇಲೆ ಕೂಗಾಡಿದಷ್ಟು, ಅವಮಾನ ಮಾಡಿದಷ್ಟು ಈ ಮನೆಯವರಿಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಅವಳು ಅವಮಾನ ಮಾಡ್ತಾನೆ ಹೋಗಲಿ, ನಾವು ರಾಧಿಕಾ ಮೇಲೆ ಈ ಮನೆಯವರ ಮೇಲೆ ದ್ವೇಷ ಹೆಚ್ಚು ಮಾಡ್ಕೋತಾನೆ ಹೋಗೋಣ. ಒಂದು ದಿನ ಎಲ್ಲದಕ್ಕೂ ಅಂತ್ಯ ಕಾಣಿಸೋಣ. ರಾಧಿಕಾ ಒಬ್ಬಳೆ ಅಮ್ಮ ನಮ್ಮ ಮುಂದಿರೋ ಸಮಸ್ಯೆ.
ಅವಳನ್ನ ಈ ಮನೆಯಿಂದನೋ ಅಥವಾ ಈ ಲೋಕದಿಂದನೋ ಹೊರಗೆ ಹಾಕಿಬಿಟ್ರೆ ನಮ್ಮ ನಿಡಿಯೋರು ಯಾರಿದ್ದಾರೆ ಹೇಳಿ? ಆಮೇಲೆ ಆ ಕುಂಟ ವಿವೇಕ್ ಅವನನ್ನ ಇನ್ನೊಂದು ಕಾಲ ಮುರಿದು ಮೂಲೆಯಲ್ಲಿ ಕೂರಿಸಿದ್ರಾಯ್ತು. ವಿಷ್ಣು ಪ್ರದೀಪ ನಾನು ಆಡಿಸುವಂತ ಬುಗುರಿಗಳು ನಾನು ಹೇಳ್ದಾಗೇ ಕೇಳ್ದ. ಇನ್ನು ಆ ರಮ್ಯಾ ಅವಳು ನಮ್ಮ ಪರವಾಗಿ ಇದ್ದಾಳೆ. ರುಕ್ಮಿಣಿನ ಅವಳ ಮಗ ಹೋಗಿ ಜಗ್ಗಿ ಕಳಿಸ್ಬಿಡೋಣ. ಎಲ್ಲದಕ್ಕೂ ನಾನು ಪ್ಲ್ಯಾನ್ ಮಾಡ್ತೀನಮ್ಮ, ನೀವು ನಿಶ್ಚಿಂತೆಯಾಗಿರಿ. ಯಾಕೋ ತುಂಬ ಕೋಪದಾಗಿರೋ ಹಾಗಿದೆ. ನಿನ್ನನ್ನ ಈ ರೀತಿ ನೋಡೋದಕ್ಕೆ ನನಗಂತೂ ತುಂಬ ಭಯ ಆಗುತ್ತಪ್ಪ. ಶಾಂತನು ಹೇಳ್ತಾ ಇದ್ದೀನಿ, ಶಾಂತನಾಗು. ಏನು ವಿಷಯ ಹೇಳು? ಇಲ್ಲ ಶಾಂತನು, ನಾನು ಸರಿಯಾಗೇ ಇದ್ದೀನಿ. ಆದರೆ ನಂಬಿಕೆ ಬುಡಾನೆ ಅಲ್ಲಾಡಿಸುವಂಥ ಕೆಲವು ಘಟನೆಗಳು ನಡೆದಾಗ ಅದು ಈ ರೀತಿ ಯೋಚನೆ ಮಾಡಿಸುತ್ತೆ. ಹೌದಾ? ಏನಾಯ್ತು? ಇಲ್ಲಿವರೆಗೂ ಏನಾಯ್ತೋ ಅದೆಲ್ಲ ನನಗೆ ಬೇಡ. ಆದರೆ ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ವಿಷಯ ಹೇಳ್ತಿದ್ಯಮ್ಮ? ಭಾವ, ಈ ಮನೆಗೆ ಸಂಬಂಧ ಪಡೆದೇ ಇರೋರು ಇಲ್ಲಿರೋದು ನನಗಿಷ್ಟ ಇಲ್ಲ. ಈಗಾಗಲೇ ನೀವೆಲ್ಲ ಸೇರಿ ನನಗೆ ಹುಚ್ಚಿ ಪಟ್ಟ ಕಟ್ಟಿದ್ದೀರ. ಅದೇ ಹುಚ್ಚಿಂದ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರು ಪರವಾಗಿಲ್ಲ. ಅದೇಮ್ಮ ನಾನು ಕೇಳ್ತಾ ಇರೋದು, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನಿಲ್ಲ ಶಾಂತನು, ಮನೇಲಿ ನಡೀತಾ ಇರೋ ಕೆಲವು ಘಟನೆಗಳನ್ನ ನೋಡಿದ್ರೆ ಯೋಚನೆ ಮಾಡಬೇಕು ಅಂತ ಅನಿಸ್ತಿದೆ. ಅದೇನಪ್ಪ ಅದೇ ಏನು ಅಂತ ಕೇಳ್ತಾ ಇರೋದು. ನೋಡಿ ಪ್ರದೀಪ, ನಾನು ನಿನ್ನ ಬ್ರದರ್ ಅನ್ನೋದಕ್ಕಿಂತ ನೀನು ಒಳ್ಳೆ ಸ್ನೇಹಿತನು. ಏನಾಯ್ತು ಹೇಳು. ಏನಿಲ್ಲ, ಈ ರಾಧಿಕಾ ವಿಶ್ವ ಬದುಕಿದ್ದಾನೆ ಅಂತ ಹೇಳೋದನ್ನ ಕೇಳಿಸ್ಕೊತಾ ಇದ್ರೆ ನನಗೂ ನಿಜ ಅಂತ ಅನಿಸ್ತಿದೆ. ಶಾಂತನು, ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ವಿಶ್ವ ಮನೆಗೆ ಬಂದು ಕೋಪದಲ್ಲಿ ಯಾರನ್ನೋ ಮನೆ ತುಂಬ ಹುಡುಕಾಡ್ತಾ ಇದ್ದ. ಭಯ ಆಗ್ತಿದ್ಯಾ? ಅಲ್ಲ, ಹಾಗೊಂದು ವೇಳೆ ವಿಶ್ವ ಮನೆಗೆ ಏನಾದರೂ ವಾಪಸ್ ಬಂದ್ರೆ ನಿನಗೇನಾದ್ರೂ ಸಮಸ್ಯೆ ಇದೆಯಾ? ಚೇಚೆ, ಹಾಗೇನಿಲ್ಲ ಪ್ರದೀಪ. ನನ್ನ ತಮ್ಮ ಮನೆಗೆ ಬರ್ತಾನಂದ್ರೆ ಖುಷಿ ಆಗಲ್ವಾ? ಎಷ್ಟೇ ಆಗ್ಲಿ ಅದು ಕನಸು ಬಿಡು ಶಾಂತನು, ವಿಶ್ವ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಬಿದ್ದಿರೋ ಜಾಗ ನೋಡಿದೆಯಲ್ಲ, ಬದುಕು ಬರೋ ಅಂತ ಜಾಗನ ಅದು? ಹೌದು ಪ್ರದೀಪ, ಅದನ್ನ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಪಾಪ ವಿಶು. ಶಾಂತನು, ಕೆಲವೊಂದ್ಸಲ ಈ ಕನಸುಗಳು ನನಸಾಗ್ತವೆ. ನಾನೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಅಮ್ಮ ಮಗನ ಮುಂದೆನೆ ಹೇಳ್ತೀನಿ. ಏನಿದೆಲ್ಲ ರಾಧಿಕಾ? ಶಾಂತನು, ಶಾಂತನು, ನಾನೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಅಮ್ಮ ಮಗನ ಮುಂದೆನೆ ಹೇಳ್ತೀನಿ. ಏನಿದೆಲ್ಲ ರಾಧಿಕಾ? ಶಾಂತನು, ಶಾಂತನು. ಓ, ರಾಧಿಕಾ ಬಾಯಲ್ಲಿ ನಿನ್ನ ಹೆಸರು ಹೇಳೋದಕ್ಕೆ ಚೆನ್ನಾಗಿದೆ. ಸಮಥಿಂಗ್ ಸ್ಪೆಷಲ್, ಬಾ ನೋಡೋಣ. ಶಾಂತನು, ಶಾಂತನು,
ಏನ್ ಕರೆದಿದ್ದು? ಶಾಂತನು ಈ ಮನೆ ಮಗ ಅಂತ ಶಾರದಾ ಅವರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅವ್ರ ಮಾತನ್ನ ನಂಬಿಕೊಂಡು ಇವನು ಈ ಮನೆ ಮಗ ಅಂತ ಒಪ್ಪಿಕೊಂಡು ಬಿಟ್ವಿ. ಆದ್ರೆ ಅದು ನಿಜ ಆಗದೇನೂ ಇರಬಹುದಲ್ವಾ? ರಾಧಿಕಾ, ಬುದ್ಧಿ ಇಲ್ಲದೆ ಇರೋರ ಹಾಗೆ ಮಾತಾಡಬೇಡ. ಇಲ್ಲ ಭವ, ಇವತ್ತು ನಾನು ಅನ್ಕೊಂಡಿರೋದನ್ನ ಹೇಳಲೇಬೇಕು. ಶಾಂತನು ಈ ಮನೆ ಮಗ ಅಂತ ಹೇಳಿದ ತಕ್ಷಣ ನಾವು ಯಾರು ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನ ಒಪ್ಪಿಕೊಂಡ್ವಿ. ಅತ್ತೆ ಕೂಡ ಅವರ ಮಗ ಅಂತ ಒಪ್ಪಿಕೊಂಡ್ರು. ಅದು ನಿಜ ಇದ್ರು ಇರಬಹುದು ಅಥವಾ ಇಲ್ಲದೇನೂ ಇರಬಹುದು, ಅವನು ಈ ಮನೆಯಲ್ಲಿ ಇರೋದು ನ್ಯಾಯ. ಆದ್ರೆ ಶಾರದಾ ಯಾಕೆ ಇಲ್ಲಿರಬೇಕು? ಮನೆ ಹಾಳು ಮಾಡೋ ಕೆಲಸನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ ಇವರು. ನನ್ನ ಪ್ರಶ್ನೆ ಇಷ್ಟೆ, ಇಂಥವ್ರು ಇಲ್ಲಿ ಯಾಕೆ ಇರಬೇಕು? ನೀನು ತುಂಬಾ ಅತಿ ಆಯ್ತು ರಾಧಿಕಾ. ದೊಡ್ಡವ್ರ ಬಗ್ಗೆ ಗೌರವ ಇಲ್ಲದೆ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಅಲ್ಲ, ಒಂದಲ್ಲ ಒಂದು ಸಮಸ್ಯೆ ಮಾಡ್ತಾನೆ ಇರ್ತೀಯಲ್ಲ ನೀನು. ಸಡನ್ ಆಗಿ ನಿನಗೆ ಏನಾಗ್ಬಿಡುತ್ತೋ ಒಂದು ಅರ್ಥ ಆಗಲ್ಲ. ವಿವೇಕ್ ಭಾವ, ಸಮಸ್ಯೆನ ಹುಟ್ಟಾಕ್ತಾ ಇರೋರೇ ಇವರು. ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಇವ್ರು ಅನ್ಕೊಂಡಿರೋ ಹಾಗೆ ನನ್ನ ಪ್ರಾಣ ಹೊರಟೋಗ್ತಾ ಇತ್ತು. ಅಮ್ಮ ಮಗ ಇಬ್ರು ಸೇರಿ ನನ್ನ ಸಾಯಿಸೋ ಉಪಾಯ ಇಟ್ಕೊಂಡೆ ಅಲ್ಲಿ ಕರ್ಕೊಂಡು ಹೋಗಿದ್ದು. ಜಿ, ಇವರು ಈ ಮನೆಯಲ್ಲಿ ಇರೋ ಹಾಗಿಲ್ಲ ಅಷ್ಟೆ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ಈ ಮನೆಗೆ ಸಂಬಂಧ ಪಡೆದೇ ಇರೋರು ಯಾರು ಈ ಮನೆಯಲ್ಲಿ ಇರೋದು ನನಗಿಷ್ಟ ಇಲ್ಲ. ದಯವಿಟ್ಟು ಇವ್ರನ್ನ ಈ ಮನೆಯಿಂದ ಆಚೆ ಕಳಿಸಿ, ಇಲ್ಲಾಂದ್ರೆ ಇವ್ರನ್ನ ಹೇಗೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಯಾಕೆ ಈ ಮನೇಲಿರಲಿ? ರಾಧಿಕಾ, ಈಗಲೇ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನಿನ್ನ ನಾನು ಮಗಳ ಥರ ಪ್ರೀತಿಸಿದ್ದೆ ತಪ್ಪಾಗೋಯ್ತು. ನೀನು ಒಂದೇ ಒಂದು ಮಾತಾಡಿದ್ರು ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ರಾಧಿಕಾ, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಹದ್ದು ಮೀರಿ ಮಾತಾಡ್ತಿದ್ಯಾ? ನಿನ್ನ ತಲೆ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಾಗಲಿ ಈ ಮನೆಯವರಾಗಲಿ ಸುಮ್ಮನೆ ಇರೋದು, ಅದು ನೆನ್ಪಿಟ್ಕೋ. ಶಾಂತನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳು ಹಾಗೆ ಮಾತಾಡ್ತಿದ್ದಾಳೆ ಅಂತ ನೀನು ಹಾಗೆ ಮಾತಾಡಿದ್ರೆ ಏನು ಪ್ರಯೋಜನ ಹೇಳು? ರಾಧಿಕಾ, ಶಾಂತನು ಮತ್ತು ಶಾರದಾ ಅವರು ಇದೇ ಮನೆಯಲ್ಲಿರ್ತಾರೆ. ಇವರಿಬ್ಬರ ಮೇಲೆ ನಮ್ಗೆ ಯಾರಿಗೂ ಅನುಮಾನ ಇಲ್ಲ. ಅವ್ರ ಮೇಲೆ ಅನುಮಾನ ಬಂದ ದಿವಸ ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಹೇಳಬೇಕಾಗಿರೋದನ್ನ ಹೇಳಿದ್ದೀನಿ. ಇವರು ಇಲ್ಲಿಂದ ಹೋಗ್ಬೇಕು, ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ವಿವೇಕ್, ಇಂಥ ಸಾವಿರ ಅವಮಾನಗಳನ್ನ ಸಹಿಸ್ಕೊಳ್ಳೋದನ್ನ ನಾನು ನನ್ನ ಮಗ ಕಲ್ತ್ಕೊಂಡಿದ್ದೀವಿ. ಅವಳು ಹೀಗೆಲ್ಲ ಮಾತಾಡಿದ್ಲು ಅಂತ ನಮ್ಗೇನು ಬೇಜಾರಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ.
ಎಲ್ಲ ಸರಿ ಹೋಗುತ್ತೆ. ಧರ್ಮಾಧಿಕಾರಿ ಪಟ್ಟಾಯರ ಹುಚ್ಚಲಿ ಮೈಗೆ ಎಷ್ಟು ಬೇಕಾದರೂ ಗಲಿ ಜಂಟಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಿ ಅಂತ ಗೊತ್ತಾಯ್ತು. ಆದರೆ ಕೊನೆಯಲ್ಲಿ ನಿಮಗೆ ಸಿಗೋದು ಮೈಗೆ ಮೆತ್ತಿರೋ ಗಲೀಜು ಮಾತ್ರ, ಪಟ್ಟ ಮಾತ್ರ. ನನಗೆ ಸಿಗೋದು ರಾಧಿಕಾನ ಕಿಡ್ನಾಪ್ ಮಾಡ್ತಾರೆ ಸರ್. ಧರ್ಮಾಧಿಕಾರಿ ಹೆಂಡತಿ ರಾಧಿಕಾನ ಕಿಡ್ನಾಪ್ ಮಾಡ್ತಾರೆ. ಬೇರೆ ಮಾತಾಡ, ವ್ಯಕ್ತಿ ಯಾರು ಅಂತ ಹೇಳಿದ್ದೀನಿ, ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ನೀನು ಮಾಡಬೇಕಾಗಿರೋ ಕೆಲಸ ನಿಮ್ದು ಅಷ್ಟೇ.